ನಮಸ್ಕಾರ ವೀಕ್ಷಕರೇ ಪ್ರಸ್ತುತ ನಡೆಯುತ್ತಿರುವ ಇಂಡಿಯನ್ ಪ್ರೀಮಿಯರ್ ಲೀಗ್ ಟೂರ್ನಿಯಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಉತ್ತಮ ಪ್ರದರ್ಶನ ನೀಡಿ ಪ್ಲೇಆಫ್ ಪ್ರವೇಶಿಸುವ ಸನಿಹದಲ್ಲಿದೆ ಇನ್ನು ಇದೇ ಸಂದರ್ಭದಲ್ಲಿ ಆರ್ಸಿಬಿ ತಂಡದ ಮಾಜಿ ನಾಯಕ ವಿರಾಟ್ ಕೊಹ್ಲಿ ಅವರ ವಿಶೇಷ ಸಂದರ್ಶನವನ್ನು ಪ್ರತಿ ಬಾರಿಯಂತೆ ಈ ಬಾರಿ ಕೂಡ ಮಿಸ್ಟರ್ ನ್ಯಾಕ್ಸ್ ಮಾಡಿದ್ದು ವಿರಾಟ್ ಕೊಹ್ಲಿ ಮನಬಿಚ್ಚಿ ಮಾತನಾಡಿದ್ದಾರೆ ಕನ್ನಡದಲ್ಲಿ ಏನಪ್ಪ ನ್ಯಾಕ್ಸ್ ಹೇಗಿದ್ದೀಯಾ ಎಂದು ಮಾತು ಆರಂಭಿಸಿದ ವಿರಾಟ್ ಕೊಹ್ಲಿ ಏನಪ್ಪ ನ್ಯಾಕ್ಸ್ ಹೇಗಿದ್ದೀಯಾ हाँ नान चेन्नागिद्दीनि रॉयल चैलेंजर्स बेंगलूरु एबीडी विलियर्स तंडद सह आटगारर कुरितु अभिप्राय हंचिकोंडिरुव विराट कोह्ली तम्म नेच्चिन नगर बेंगलूरिन कुरितु सह ई वेळे मातनाडिद्दारे बेंगलूरिन कुरितु विशेषवागि मातनाडुत्त कोह्ली बेंगलूरु नगरद प्रमुख बेकरी ओंदरल्लि तिंडि तिन्नलु होद घटनेयन्न हंचिकोंडिद्दारे ई घटने स्वतः विराट कोह्लिगू कूड शाक् नीडित्तु एंदिद्दारे अष्टक्कू अल्लि नडेदद्दाद्रू एनु विराट ई बग्गे एनु हेळिद्दारे अन्नोदन्न नावीग तोरिस्तीवि अदक्कू मुंचे नीविन्न नम्म चानेल्गे सब्स्क्रैब ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಒತ್ತಿ ಬೆಂಗಳೂರಿನ ಪ್ರೆಷರ್ ಟೌನ್ ಎಂದೇ ಕರೆಯಲ್ಪಡುವ ಪುಲಿಕೇಶಿ ನಗರದಲ್ಲಿರುವ ಥಾಮ್ಸ್ ಎಂಬ ಪ್ರಸಿದ್ಧ ಬೇಕರಿಗೆ ವಿರಾಟ್ ಕೊಹ್ಲಿ ಪಫ್ ಖರೀದಿಸಲು ಹೋಗಿದ್ದ ವಿಚಾರವನ್ನ ಬಿಚ್ಚಿಟ್ಟಿದ್ದಾರೆ ಪತ್ನಿ ಅನುಷ್ಕಾ ಶರ್ಮರವರ ಬಾಯಲ್ಲಿ ಯಾವಾಗಲೂ ಈ ಬೇಕರಿಯ ಕುರಿತು ಒಳ್ಳೆಯ ವಿಮರ್ಶೆ ಬರುತ್ತಿದ್ದ ಕಾರಣ ಈ ಬೇಕರಿಯಲ್ಲಿ ಪಫ್ ತಿನ್ನಬೇಕೆಂದು ಹೊರಟಿದ್ದುದನ್ನ ಕೊಹ್ಲಿ ತಿಳಿಸಿದ್ದಾರೆ ಶ್ರೀಲಂಕಾ ವಿರುದ್ಧದ ಟೆಸ್ಟ್ ಪಂದ್ಯ ಮೂರನೇ ದಿನಕ್ಕೆ ಮುಕ್ತಾಯವಾದ ಬಳಿಕ ಕೊಹ್ಲಿ ಈ ಬೇಕರಿಗೆ ತೆರಳುತ್ತಾರೆ ಇನ್ನು ಪ್ರೆಷರ್ ಟೌನ್ ನಲ್ಲಿರುವ ಈ ಬೇಕರಿ ಯಾವಾಗಲೂ ಜನರ ಗುಂಪಿನಿಂದ ಕೂಡಿರುವ ಸ್ಥಳವಾಗಿದ್ದರಿಂದ ವಿರಾಟ್ ಕೊಹ್ಲಿ ಸಾಮಾನ್ಯರಂತೆ ತೆರಳುವುದು ಕಷ್ಟವಾಗಿತ್ತು ಹೀಗಾಗಿ ಕೊಹ್ಲಿ ಮುಖ ಕಾಣದ ಹಾಗೆ ಮಾಸ್ಕ್ ಧರಿಸಿ ತಲೆಗೆ ಟೋಪಿ ಧರಿಸಿ ಬೇಕರಿಗೆ ಎಂಟ್ರಿ ಕೊಟ್ಟಿದ್ದರು ಇನ್ನು ತಮ್ಮ ಸೆಕ್ಯೂರಿಟಿ ಗಾರ್ಡ್ ಅನ್ನು ಕಾರಿನಲ್ಲಿ ಇರುವಂತೆ ಹೇಳಿ ಬೇಕರಿಗೆ ತೆರಳಿದ ಕೊಹ್ಲಿಯನ್ನು ತಮ್ಮನ್ನ ಕಂಡು ಜನ ಗುರುತಿಡುತ್ತಾರೋ ಅನ್ನುವ ಭಯವಿತ್ತು ಏಕೆಂದರೆ ಅಲ್ಲಿಯ ಜನಸಂದಣಿ ಅಷ್ಟರ ಮಟ್ಟಿಗಿತ್ತು ಇನ್ನು ಬೇಕರಿಗೆ ತೆರಳಿದ ಕೊಹ್ಲಿ ಪಫ್ ಆರ್ಡರ್ ಮಾಡುತ್ತಾರೆ ಅಷ್ಟರವರೆಗೂ ಕೊಹ್ಲಿಯನ್ನ ಯಾರು ಗುರುತಿಸಿರಲಿಲ್ಲ ಎಲ್ಲರೂ ಕೂಡ ಅವರಿಗೆ ಬೇಕಾದದ್ದನ್ನ ಖರೀದಿಸುವಲ್ಲಿ ಬಿಜಿ ಆಗಿದ್ದರು ವಿರಾಟ್ ಕೊಹ್ಲಿ ವಾರ್ಡ್ರೋಬ್ ಕೂಡ ರೆಡಿ ಆಯಿತು ಬೇಕರಿಯ ಬಿಲ್ ಪಾವತಿಸಲು ಕೊಹ್ಲಿ ಹಣ ತೆಗೆದುಕೊಂಡು ಹೋಗದೇ ಇದ್ದ ಕಾರಣ ಕಾರ್ಡ್ ಮೂಲಕ ಬಿಲ್ ಪಾವತಿಸಬೇಕಾಯಿತು ಹೀಗೆ ಕಾರ್ಡ್ ಮೂಲಕ ಪೇ ಮಾಡಿದರೆ ಕ್ಯಾಶರ್ ತನ್ನ ಹೆಸರನ್ನು ಸುಲಭವಾಗಿ ಗುರುತಿಸಬಹುದು ಮುಂದೆ ಏನಾಗಬಹುದು ಎನ್ನುವ ಭಯ ಕೊಹ್ಲಿಗೆ ಉಂಟಾಗಿತ್ತು ಜಾಗೃತ ಕ್ರಮವಾಗಿ ವಿರಾಟ್ ಕೊಹ್ಲಿ ತನ್ನ ಸೆಕ್ಯೂರಿಟಿ ಗಾರ್ಡ್ ನ ನಂಬರ್ ಅನ್ನು ತನ್ನ ಮೊಬೈಲ್ ನಲ್ಲಿ ರೆಡಿ ಮಾಡಿ ಇಟ್ಟುಕೊಂಡಿದ್ದರು ಇನ್ನು ಕೊಹ್ಲಿ ಧೈರ್ಯ ಮಾಡಿ ಕಾರ್ಡ್ ಮೂಲಕನೇ ಬಿಲ್ ಪಾವತಿಸುತ್ತಾರೆ ಕಾರ್ಡ್ ಬಳಸಿದ ಬೇಕರಿಯ ಕೆಲಸಗಾರ ಕೊಹ್ಲಿಯ ಹೆಸರನ್ನು ಕೂಡ ಗಮನಿಸದೆ ಬಿಲ್ ಪಾವತಿಸಿಕೊಳ್ಳುತ್ತಾರೆ ಅಷ್ಟೇ ಅಲ್ಲದೆ ಸಹಿ ಮಾಡಿದರೂ ಸಹ ಆ ಹೆಸರನ್ನು ಕೂಡ ಆತ ಗಮನಿಸಲಿಲ್ಲ ಏಕೆಂದರೆ ಆತ ಆ ಕೆಲಸದಲ್ಲಿ ಅಷ್ಟು ಮಗ್ನನಾಗಿದ್ದ ಈ ರೀತಿಯಾಗಿ ಕೊಹ್ಲಿ ಮಿಸ್ಟರ್ ನ್ಯಾಕ್ ಜೊತೆಗಿನ ಸಂದರ್ಶನದಲ್ಲಿ ಬೆಂಗಳೂರಿನ ಬೇಕರಿ ಒಂದರಲ್ಲಿ ತನ್ನನ್ನು ಯಾರೂ ಗುರುತಿಸದ ಘಟನೆಯನ್ನ ಬಿಚ್ಚಿಟ್ಟಿದ್ದಾರೆ ಅಲ್ಲದೆ ಆ ಕೆಲಸಗಾರನ ಕೆಲಸದ ಮೇಲಿನ ನಿಷ್ಠೆಯ ಬಗ್ಗೆ ಕೊಹ್ಲಿ ಕೂಡ ಆಶ್ಚರ್ಯಚಕಿತರಾಗಿದ್ದಾರೆ ಪ್ರಿಯ ವೀಕ್ಷಕರೇ ನೋಡಿದ್ರಲ್ಲ ಬೆಂಗಳೂರಿನ ಬೇಕರಿಯಲ್ಲಿ ಯಾರೂ ಕೂಡ ಕೊಹ್ಲಿಯನ್ನ ಗುರುತಿಸದ ಘಟನೆ ಹೇಗಿತ್ತು ಅನ್ನೋದನ್ನ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಸಾಧ್ಯವಾದಷ್ಟು ಶೇರ್ ಮಾಡಿ ಮತ್ತಷ್ಟು ಸ್ಪೋರ್ಟ್ಸ್ ಅಪ್ಡೇಟ್ಗಳೊಂದಿಗೆ ಮತ್ತೆ ಬರ್ತೀವಿ ಅಲ್ಲಿವರೆಗೂ ನಮಸ್ಕಾರ